ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮಗೆ ಗೊತ್ತಾ, ನಮ್ಮ ದೇಶದಲ್ಲಿ ಸರಿಸುಮಾರು 20% ಜನರು ಡೈಜೆಸ್ಟಿನ್ ಪ್ರಾಬ್ಲಮ್ನಿಂದ ಬಳಲುತ್ತಿದ್ದಾರೆ. ಇದರಲ್ಲಿ 6% ಜನರು 22 ವಯಸ್ಸಿನಿಂದ 40 ವಯಸ್ಸಿನ ಒಳಗಿನವರಾಗಿದ್ದಾರೆ. ಇದಕ್ಕೆ ಕಾರಣ ಅವರು ಅನುಸರಿಸುತ್ತಿರುವ ಆಹಾರ ಪದ್ಧತಿ ಮತ್ತು ಲೈಫ್ ಸ್ಟೈಲ್. ಈ ವಿಡಿಯೋದಲ್ಲಿ ನಾವು ತಿನ್ನುವ ವಿವಿಧ ರೀತಿಯ ಆಹಾರಗಳು, ಉದಾಹರಣೆ ನಾನ್ ವೆಜ್, ಎಗ್ಸ್, ತರಕಾರಿ, ಹಾಲು ಮತ್ತು ಹಣ್ಣು ಹಂಪಲು, ಜೀರ್ಣವಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತವೆ ಮತ್ತು ನಮ್ಮ ಆಹಾರ ಪದ್ಧತಿ ಹೇಗಿರಬೇಕೆಂಬುದನ್ನು ತಿಳಿದುಕೊಳ್ಳಬೇಕಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ವಿಡಿಯೋದ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಆಕ್ಟಿವೇಷನ್ ಮಾಡಿಕೊಳ್ಳಿ. ಸಾಮಾನ್ಯವಾಗಿ ನಾವು ತೆಗೆದುಕೊಂಡ ಆಹಾರವು ಜೀರ್ಣವಾಗಲು ಸರಿಸುಮಾರು 24 ಗಂಟೆಯಿಂದ 72 ಗಂಟೆಯವರೆಗೆ ಸಮಯ ತೆಗೆದುಕೊಳ್ಳುತ್ತೆ. ಇದು ನಮ್ಮ ಜೆಂಡರ್, ಏಜ್, ನಾವು ದಿನಲು ಮಾಡುವ ಕೆಲಸ, ನಮ್ಮ ದೇಹದ ಪರಿಸ್ಥಿತಿ ಹಾಗೂ ನಾವು ಎಷ್ಟು ಆಹಾರ ತಿನ್ನುತ್ತೇವೆ ಎಂಬುದರ ಮೇಲೆ ಆಧಾರವಾಗಿರುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದೊಂದು ಅಂಶವೇನೆಂದರೆ ಒಂದೊಂದು ರೀತಿಯ ಆಹಾರವು ಒಂದೊಂದು ರೀತಿಯ ಸಮಯವನ್ನು ತೆಗೆದುಕೊಳ್ಳುತ್ತೆ. ಡೈಜೆಸ್ಟಿನ್ ಸಮಸ್ಯೆಯಿಂದ ಬಳಲು ಪ್ರಮುಖ ಕಾರಣವೇನೆಂದರೆ ನಾವು ತೆಗೆದುಕೊಂಡ ಆಹಾರವು ಜೀರ್ಣವಾಗಲು ತೆಗೆದುಕೊಳ್ಳುವ ಸಮಯವೂ ಕೂಡ ಒಂದು ಕಾರಣ. ಇಲ್ಲಿ ನಾವು ತಿನ್ನುವ ಆಹಾರದಿಂದ ಯಾವುದೇ ಸಮಸ್ಯೆ ಬರಬಾರದು ಎಂದರೆ ತಿನ್ನುವ ಆಹಾರದ ಮೇಲೆ ಸ್ವಲ್ಪ ಜಾಗೃತಿ ಇರಬೇಕು. ನಾವು ತಿನ್ನುವ ಆಹಾರದಲ್ಲಿ ಮೊದಲು ಪರಿಶೀಲನೆ ಮಾಡಬೇಕಾದ ಗೈಸೆಮಿಕ್ ಇಂಡೆಕ್ಸ್. ಈ ಗೈಸೆಮಿಕ್ ಇಂಡೆಕ್ಸ್ ಎನ್ನುವುದು ನಾವು ತಿನ್ನುವ ಆಹಾರವು 2 ಗಂಟೆಯ ಸಮಯದಲ್ಲಿ ನಮ್ಮ ದೇಹದಲ್ಲಿ ಎಷ್ಟು ಪ್ರಮಾಣದ ಗ್ಲುಕೋಸ್ ಅನ್ನು ಹೆಚ್ಚು ಮಾಡಿದೆ ಎಂಬುದರ ಆಧಾರದ ಮೇಲೆ ಲೋ, ಮೀಡಿಯಂ, ಹೈ ಎಂಬ 3 ರೀತಿಯಲ್ಲಿ ಆಹಾರವನ್ನು ವಿಭಾಗ ಮಾಡಲಾಗುತ್ತೆ. ಇದನ್ನು 1 to 100 ಸ್ಕೇಲ್ ಮಧ್ಯೆ ಅಳೆಯುತ್ತಾರೆ. ಈ ಗೈಸೆಮಿಕ್ ಇಂಡೆಕ್ಸ್ 1 to 55 ಮಧ್ಯದಲ್ಲಿದ್ದರೆ ಅದನ್ನು ಲೋ ಗೈಸೆಮಿಕ್ ಇಂಡೆಕ್ಸ್ ಆಹಾರವೆಂದು ಕರೆಯುತ್ತಾರೆ. ಅದೇ ರೀತಿ 56 to 69 ಮಧ್ಯದಲ್ಲಿದ್ದರೆ ಅದನ್ನು ಮೀಡಿಯಂ ಮತ್ತು 70 ಹೆಚ್ಚಿದ್ದರೆ ಅದನ್ನು ಹೈ ಗೈಸೆಮಿಕ್ ಇಂಡೆಕ್ಸ್ ಆಹಾರವೆಂದು ಕರೆಯುತ್ತಾರೆ. ಈ ಗೈಸೆಮಿಕ್ ಇಂಡೆಕ್ಸ್ ಹೆಚ್ಚಿರುವ ಆಹಾರವನ್ನು ತಿನ್ನುವುದರಿಂದ ನಮ್ಮ ದೇಹದಲ್ಲಿ ರಕ್ತದಲ್ಲಿರುವ ಗ್ಲುಕೋಸಿನ ಪ್ರಮಾಣವು ಹೆಚ್ಚಾಗುತ್ತೆ. ಈ ರೀತಿ ಗ್ಲುಕೋಸಿನ ಪ್ರಮಾಣ ಹೆಚ್ಚಾಗುವುದರಿಂದ ನಮ್ಮ ದೇಹದ ರಕ್ತದಿಂದ ಬೇಕಾಗುವಷ್ಟು ಗ್ಲುಕೋಸ್ ಅನ್ನು ತೆಗೆದುಕೊಂಡು ಉಳಿದ ಗ್ಲುಕೋಸ್ ಅನ್ನು ಕೊಬ್ಬಿನ ರೂಪದಲ್ಲಿ ನಮ್ಮ ದೇಹದಲ್ಲಿ ಸಂಗ್ರಹಣೆ ಮಾಡುತ್ತದೆ. ಈ ರೀತಿ ಕೊಬ್ಬಿನಂಶ ಹೆಚ್ಚಾಗುವುದರಿಂದ ನಮಗೆ ಹೃದಯ ಸಮಸ್ಯೆ, ಕಿಡ್ನಿ ಸಮಸ್ಯೆ ಹಾಗೂ ಶುಗರ್ ಕೂಡ ಬರುವ ಅವಕಾಶ ಹೆಚ್ಚಿರುತ್ತೆ. ನೀವು ಏನಾದರೂ ತಿನ್ನುವ ಮುನ್ನ ಅದರ ಗೈಸೆಮಿಕ್ ಇಂಡೆಕ್ಸ್ನ ಪ್ರಮಾಣ ಎಷ್ಟಿದೆ ಎಂದು ತಿಳಿದುಕೊಳ್ಳುವುದು ತುಂಬ ಮುಖ್ಯ. ಒಂದು ವೇಳೆ ನಿಮಗೆ ಗೊತ್ತಿಲ್ಲವೆಂದರೆ ಗೂಗಲ್ ಸರ್ಚ್ ಬಾರ್ನಲ್ಲಿ ನೀವು ತಿನ್ನುವ ಆಹಾರದ ಗೈಸೆಮಿಕ್ ಇಂಡೆಕ್ಸ್ನ ಪ್ರಮಾಣವನ್ನು ನೋಡಬಹುದು. ನಮ್ಮ ಜೀರ್ಣ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದು ನೀರು. ಅಷ್ಟೇ ಅಲ್ಲ, ನಾವು ನೀರು ಕುಡಿಯುವ ಸಮಯವೂ ಕೂಡ ತುಂಬ ಮುಖ್ಯ. ನಾವು ಊಟ ಮಾಡುವ 1/2 ಗಂಟೆ ಮುಂಚೆ ನೀರು ಕುಡಿಯುವುದರಿಂದ ಜೀರ್ಣವಾಗುವುದರ ಜೊತೆಗೆ ನಾವು ತಿನ್ನುವ ಆಹಾರದಲ್ಲಿರುವ ಪೋಷಕಾಂಶಗಳು ದೇಹಕ್ಕೆ ಕಳುಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅದೇ ರೀತಿ ನಾವು ದಿನಕ್ಕೆ 2 ಲೀಟರ್ ನೀರು ಕುಡಿಯುವುದರಿಂದ ನಮ್ಮ ದೇಹದಲ್ಲಿ 96% ಕ್ಯಾಲರಿ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಇವಾಗ ನಾವು ತಿನ್ನುವ ವಿವಿಧ ರೀತಿಯ ಆಹಾರವು ಜೀರ್ಣವಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ನೋಡೋಣ. ಇದರಲ್ಲಿ ಕೆಲವೊಂದು ಆಹಾರಗಳು ತುಂಬ ವೇಗವಾಗಿ ಜೀರ್ಣವಾದರೆ ಇನ್ನು ಕೆಲವು ಆಹಾರಗಳು ಜೀರ್ಣವಾಗಲು ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತವೆ. ಅದರಲ್ಲಿ 1 ಜ್ಯೂಸ್. ಯಾವುದೇ ಫ್ರೂಟ್ಸ್ ಅಥವಾ ವೆಜಿಟೇಬಲ್ ಜ್ಯೂಸ್ನಲ್ಲಿ ಆಗಲಿ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ವಿಟಮಿನ್ಗಳು ನೀಡುತ್ತವೆ. 1 ಗ್ಲಾಸ್ ಫ್ರೂಟ್ ಜ್ಯೂಸ್ನಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಎಂಜೆಮ್ಸ್, ಮಿನರಲ್ಸ್ ಮತ್ತು ವಿಟಮಿನ್ಸ್ ಇರುತ್ತವೆ. ಆದ್ದರಿಂದ ಪ್ರತಿದಿನ ಹಣ್ಣಿನ ರಸ ಕುಡಿಯುವುದರಿಂದ ಕೆಲವು ರೋಗಗಳಿಂದ ತಪ್ಪಿಸಿಕೊಳ್ಳಬಹುದು. ಹಣ್ಣಿನ ರಸವು ಜೀರ್ಣವಾಗಲು ಸರಿಸುಮಾರು 15-20 ನಿಮಿಷ ಸಮಯ ತೆಗೆದುಕೊಳ್ಳುತ್ತದೆ. ಏಕೆಂದರೆ ಇದರಲ್ಲಿ ಫೈಬರ್ ಇರುವುದಿಲ್ಲ, ಆದ್ದರಿಂದ 20 ನಿಮಿಷದಲ್ಲೇ ಜೀರ್ಣವಾಗುತ್ತದೆ. ಸರಿಯಾದ ಜೀರ್ಣಕ್ರಿಯೆಗಾಗಿ ಫ್ರೂಟ್ಸ್ ಅಥವಾ ವೆಜಿಟೇಬಲ್ ಜ್ಯೂಸ್ ಕುಡಿಯುವುದು ತುಂಬ ಮುಖ್ಯ. ಹಾಗಂತ ಜಾಸ್ತಿ ಕುಡಿಯುವುದು ಕೂಡ ಅಪಾಯಕಾರಿ, ಏಕೆಂದರೆ ಹಣ್ಣಿನ ರಸದಲ್ಲಿ ಶುಗರ್ ಲೆವೆಲ್ ಹೆಚ್ಚಿರುತ್ತೆ. ಇದರಿಂದ ಭವಿಷ್ಯದಲ್ಲಿ ಶುಗರ್ ಬರುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. 2, ಫ್ರೂಟ್ಸ್, ಹಣ್ಣುಗಳು. ಹಣ್ಣುಗಳು ನಮ್ಮ ದೇಹಕ್ಕೆ ಸರಿಯಾದ ವಿಟಮಿನ್ಗಳನ್ನು ಒದಗಿಸುವಲ್ಲಿ ಹಣ್ಣುಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅಷ್ಟೇ ಅಲ್ಲ, ವಿಟಮಿನ್ ಎ ಮತ್ತು ಸಿಯ ಲೋಪದೋಷಗಳನ್ನು ನಿವಾರಿಸುತ್ತವೆ. ಪ್ರತಿದಿನ ಹಣ್ಣು ತಿನ್ನುವುದರಿಂದ ದೀರ್ಘಕಾಲಿಕ ಬರುವ ರೋಗಗಳ ಸಮಸ್ಯೆಯನ್ನು ತಡೆಗಟ್ಟಬಹುದು. ಅದರ ಜೊತೆಗೆ ಹಣ್ಣಿನಲ್ಲಿ ಪೊಟಾಷಿಯಂ ಇರುವುದರಿಂದ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಡೆಗಟ್ಟುವುದು ಅಷ್ಟೇ ಅಲ್ಲದೆ ಕಿಡ್ನಿಯಲ್ಲಿರುವ ಸ್ಟೋನ್ ಕರಗಿಸಲು ಸಹಾಯ ಮಾಡುತ್ತವೆ. ಹಣ್ಣಿನಲ್ಲಿಯೂ ಕೂಡ ಒಂದೊಂದು ರೀತಿಯ ಹಣ್ಣು ಜೀರ್ಣವಾಗಲು ಒಂದೊಂದು ರೀತಿಯ ಸಮಯವನ್ನು ತೆಗೆದುಕೊಳ್ಳುತ್ತವೆ. ಅದರಲ್ಲಿ ಕಲ್ಲಂಗಡಿ ಹಣ್ಣು ಅಥವಾ ವಾಟರ್ ಮೆಲನ್ 20 ನಿಮಿಷ ಸಮಯ ತೆಗೆದುಕೊಳ್ಳುತ್ತದೆ. ಮೋಸಂಬಿ, ದ್ರಾಕ್ಷಿ, ಬಾಳೆಹಣ್ಣು 30 ನಿಮಿಷ ಮತ್ತು ಆಪಲ್, ಚೆರಿ ಮುಂತಾದವು 40 ನಿಮಿಷಗಳ ಸಮಯವನ್ನು ತೆಗೆದುಕೊಳ್ಳುತ್ತವೆ. 3, ವೆಜಿಟೇಬಲ್ಸ್, ತರಕಾರಿಗಳು. ತರಕಾರಿಗಳನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ತುಂಬ ಉಪಯೋಗಗಳಿವೆ.
ಯಾರು ಹೆಚ್ಚು ತರಕಾರಿಗಳು ತಿನ್ನುತ್ತಾರೋ ಅವರು ಕ್ರೋನಿಕ್ ಡಿಸೀಸ್ನಿಂದ ತಪ್ಪಿಸಿಕೊಳ್ಳುವ ಅವಕಾಶ ಹೆಚ್ಚಿರುತ್ತದೆ. ಕ್ರೋನಿಕ್ ಡಿಸೀಸ್ಗಳೆಂದರೆ ಗಂಟಲು ಮತ್ತು ಶ್ವಾಸಕೋಶಗಳಿಗೆ ಸಂಬಂಧಿಸಿದ ರೋಗಗಳು. ಅಷ್ಟೇ ಅಲ್ಲ, ಇವುಗಳಲ್ಲಿ ಲೋ ಫ್ಯಾಟ್ ಇರುವುದರಿಂದ ಹೃದಯಾಘಾತ ಸಮಸ್ಯೆಗಳಿಂದ ಕಾಪಾಡುತ್ತದೆ. ಇದರ ಜೊತೆಗೆ ದೇಹಕ್ಕೆ ಬೇಕಾಗುವಷ್ಟು ನ್ಯೂಟ್ರಿಷಿಯನ್ ವಿಟಮಿನ್ಸ್ ಸಿಗುತ್ತವೆ. ಇವಾಗ ತರಕಾರಿಗಳು ಜೀರ್ಣವಾಗಲು ತೆಗೆದುಕೊಳ್ಳುವ ಸಮಯದ ಬಗ್ಗೆ ನೋಡೋಣ. ಪಾಲಕ್ಕಿ, ಸೌತೆಕಾಯಿ, ಟೊಮಾಟೊ, ಮುಳ್ಳಂಗಿ ಜೀರ್ಣವಾಗಲು 30 ನಿಮಿಷ ಸಮಯ ತೆಗೆದುಕೊಳ್ಳುತ್ತದೆ. ಬದನೆಕಾಯಿ, ಕ್ಯಾಬೇಜ್ 40 ನಿಮಿಷ, ಆಲೂಗಡ್ಡೆ, ಗೆಣಸು ಮುಂತಾದವು ಜೀರ್ಣವಾಗಲು 50 ನಿಮಿಷ ಸಮಯ ತೆಗೆದುಕೊಳ್ಳುತ್ತವೆ. ಸೊ ಒಟ್ಟಾರೆಯಾಗಿ ತರಕಾರಿಗಳು ಜೀರ್ಣವಾಗಲು ಸರಿಸುಮಾರು 1 ಗಂಟೆಯ ಸಮಯವನ್ನು ತೆಗೆದುಕೊಳ್ಳುತ್ತವೆ. ನಂಬರ್ 4, ಬೇಳೆಕಾಳುಗಳು ಮತ್ತು ಧಾನ್ಯಗಳು. ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಎನರ್ಜಿ, ಫೈಬರ್, ಐರನ್ ಮತ್ತು ಬಿ ವಿಟಮಿನ್ ಒದಗಿಸುವಲ್ಲಿ ಇವು ಪ್ರಮುಖ ಪಾತ್ರ ವಹಿಸುತ್ತವೆ. ಬ್ರೌನ್ ರೈಸ್, ಕಡಲೆಕಾಯಿ, ಜೋಳ, ರಾಗಿ ಮುಂತಾದವು ಜೀರ್ಣವಾಗಲು ಕಡಿಮೆ ಅಂದರೂ 1 ಗಂಟೆಯ ಸಮಯವನ್ನು ತೆಗೆದುಕೊಳ್ಳುತ್ತವೆ. ಬೇಳೆಕಾಳುಗಳು ಮತ್ತು ಬೀನ್ಸ್ 2 ಗಂಟೆಯ ಸಮಯವನ್ನು ತೆಗೆದುಕೊಳ್ಳುತ್ತವೆ. ನಂಬರ್ 5, ಡೈರಿ ಪ್ರಾಡಕ್ಟ್, ಹಾಲು ಉತ್ಪನ್ನಗಳು. ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಇವುಗಳಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರುವುದರಿಂದ ಇದು ಮೂಳೆಗಳ ದೃಢಪಡಿಸಲು ಸಹಾಯ ಮಾಡುತ್ತದೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಜೀರ್ಣವಾಗಲು ಸರಿಸುಮಾರು 2 ಗಂಟೆಯ ಸಮಯವನ್ನು ತೆಗೆದುಕೊಳ್ಳುತ್ತವೆ. ನಂಬರ್ 6, ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್. ಗೋಡಂಬಿ, ಬಾದಾಮಿ, ಶೇಂಗಾ, ಪಿಸ್ತಾ ಪ್ರತಿದಿನ ತಿನ್ನುವುದರಿಂದ ಶುಗರ್ ಮತ್ತು ಹೃದಯಕ್ಕೆ ಸಂಬಂಧಿಸಿದ ರೋಗಗಳನ್ನು ಬರದಂತೆ ತಡೆಯಬಹುದು. ಇವುಗಳಲ್ಲಿ ಜೀರ್ಣವಾಗಲು ಸರಿಸುಮಾರು 3 ಗಂಟೆಯ ಸಮಯವನ್ನು ತೆಗೆದುಕೊಳ್ಳುತ್ತವೆ. ಹಾಗೆ ಇವುಗಳಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಇರುವುದರಿಂದ ತೂಕ ಇಳಿಸಲು ಸಹಾಯ ಮಾಡುತ್ತವೆ. ನಂಬರ್ 7, ಎಗ್ಸ್, ಮೊಟ್ಟೆಗಳು. ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಪ್ರೋಟೀನ್, ನ್ಯೂಟ್ರಿಷನ್ ಮತ್ತು ಸರಿಸುಮಾರು ಎಲ್ಲ ವಿಟಮಿನ್ಗಳು ಒಂದು ಮೊಟ್ಟೆಯಿಂದ ನಮಗೆ ಸಿಗುತ್ತವೆ. ಇದರಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ದರೂ ಕೂಡ ಬ್ಲಡ್ ಕೊಲೆಸ್ಟ್ರಾಲ್ ಮೇಲೆ ಅಷ್ಟಾಗಿ ಪ್ರಭಾವ ಬೀರುವುದಿಲ್ಲ. ಹಾಗಾಗಿ ದಿನಕ್ಕೆ 1 ಮೊಟ್ಟೆ ತಿನ್ನುವುದು ತುಂಬ ಒಳ್ಳೆಯ ಅಭ್ಯಾಸ. ಮೊಟ್ಟೆಯು ಜೀರ್ಣವಾಗಲು 2 ಗಂಟೆಯ ಸಮಯವನ್ನು ತೆಗೆದುಕೊಳ್ಳುತ್ತದೆ. ನಂಬರ್ 8, ಸೀ ಫುಡ್ಸ್. ನಮ್ಮ ಭೂಮಿ ಮೇಲೆ ಸಿಗುವ ಅತ್ಯಂತ ಹೆಲ್ದಿಯೆಸ್ಟ್ ಫುಡ್ ಎಂದರೆ ಅದು ಸೀ ಫುಡ್ಸ್. ಸೀ ಫುಡ್ಸ್ನಲ್ಲಿ ನಮಗೆ ದೇಹಕ್ಕೆ ಬೇಕಾಗುವಷ್ಟು ವಿಟಮಿನ್ಸ್, ಪ್ರೋಟೀನ್ಸ್, ನ್ಯೂಟ್ರಿಯನ್ಸ್, ಡಿ ವಿಟಮಿನ್ ಜೊತೆಗೆ ಒಮೆಗೋ 3 ಫ್ಯಾಟ್ ಆಸಿಡ್ಗಳು ಇರುತ್ತವೆ. ಇವು ನಮ್ಮ ದೇಹಕ್ಕಷ್ಟೇ ಅಲ್ಲದೆ ನಮ್ಮ ಮೆದುಳಿಗೂ ತುಂಬ ಒಳ್ಳೆಯದು. ಸೀ ಫುಡ್ಸ್ ಜೀರ್ಣವಾಗಲು ಸರಿಸುಮಾರು 45-60 ನಿಮಿಷಗಳ ಕಾಲ ಸಮಯ ತೆಗೆದುಕೊಳ್ಳುತ್ತವೆ. ನಂಬರ್ 9, ಮಾಂಸಾಹಾರಗಳು. ಆಹಾರಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದೆಂದರೆ ಅದು ಮಾಂಸಾಹಾರ ಪದಾರ್ಥಗಳು. ಮಾಂಸಾಹಾರಗಳಲ್ಲಿ ಐರನ್, ಹೈ ಕ್ವಾಲಿಟಿ ಪ್ರೋಟೀನ್, ಹೆಲ್ದಿ ಫ್ಯಾಟ್, ಮಿನರಲ್ಸ್, ವಿಟಮಿನ್ಸ್ಗಳು ಹೆಚ್ಚಾಗಿರುತ್ತವೆ. ಇವು ನಮ್ಮ ದೇಹದ ಮಾಂಸಖಂಡಗಳನ್ನು ಬಲಪಡಿಸಲು ಮತ್ತು ಸದೃಢಪಡಿಸಲು ಸಹಾಯ ಮಾಡುತ್ತವೆ. ಕೋಳಿ ಮಾಂಸವು ಜೀರ್ಣವಾಗಲು ಕನಿಷ್ಠ 2 ಗಂಟೆಯ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಅದೇ ರೀತಿ ಮಟನ್ 4 ಗಂಟೆ, ದನದ ಮತ್ತು ಹಂದಿಯ ಮಾಂಸವು 5 ಗಂಟೆಯ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ.